ಒಂದು ಬಿರಿಯಾನಿ ಅವಳ ಬದುಕಲ್ಲಿ ಇಷ್ಟೆಲ್ಲ ಆಟ ಆಡಿಬಿಟ್ಟಿತ್ತು. ಪಾರ್ಸಲ್ ತಗೊಂಡು ಬಂದ ಹುಡುಗ ಅವಳನ್ನ ಪಾರ್ಸಲ್ ಮಾಡೋ ಮಟ್ಟಕ್ಕೆ ಇಳಿದು ಬಿಟ್ಟಿದ್ದ. ಈ ಹುಡುಗರು ಎಲ್ಲ ಕೆಲವು ಜನ ಡೆಲಿವರಿ ಬಾಯ್ಸ್ ಇದ್ದಾರೆ. ಒಬ್ಬರು ಈ ಅಯ್ಯಪ್ಪ ಅವರು ITI ಓದಿದ್ದಾರೆ, ಲೀನೋ ಅವರು BCOM ಓದಿದ್ದಾರೆ, ಸೋಮಶೇಖರ್ ಅವರು 10ನೇ ತರಗತಿ ತನಕ ಓದಿದ್ದಾರೆ, ಸುದೇಶ್ ಅವರು ದ್ವಿತೀಯ PUC ಓದ್ತಾ ಇದ್ದಾರೆ, ಇಬ್ಬರು ಜನ ಡೆಲಿವರಿ ಬಾಯ್ಸ್ ಇದ್ದಾರೆ, ಒಬ್ಬರು ಡ್ರೈವರ್ ಇದ್ದಾರೆ, ಒಬ್ಬರು ಖಾಸಗಿ ಕಂಪನಿಯಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾರೆ. ಟೋಟಲಿ 4 ಜನ ನಾವು ದಸ್ತಿಗಿರಿ ಮಾಡಿದ್ದೀವಿ. ಎಸ್, ಇಲ್ಲಿ ಅರೆಸ್ಟ್ ಆದ ಹುಡುಗರ ಪೈಕಿ ಪ್ರಮುಖ ಆರೋಪಿ ITI ಮಾಡಿಕೊಂಡು ಡೆಲಿವರಿ ಬಾಯ್ ಕೆಲಸ ಮಾಡ್ತಿರೋ ಅಯ್ಯಪ್ಪ. ಇವನು ವಾರದ ಹಿಂದೆ ಆ ಹುಡುಗಿಯರ ಮನೆಗೆ ಬಿರಿಯಾನಿ ಡೆಲಿವರಿಗೆ ಹೋಗಿದ್ದ. ಆವತ್ತೆ ಅವಳ ಮೇಲೆ ಇವನ ಕಣ್ಬಿತ್ತು. ಆಕೆಯನ್ನ ಹೇಗಾದ್ರೂ ಪಟಾಯಿಸ್ಕೊಳ್ಬೇಕು ಅಂತ ಆತ ತನ್ನ ಗೆಳೆಯರ ಮುಂದೆ ಹೇಳ್ಕೊಂಡಿದ್ದ. ವಾರದಿಂದ ಅವಳ ಏರಿಯಾದಲ್ಲಿ ಅಡ್ಡಾಡೋದು, ಆಕೆಯ ಬೆನ್ನಿಗೆ ಬಿದ್ದು ಟೀಸ್ ಮಾಡೋದು ಎಲ್ಲ ನಡೆದಿತ್ತು. ಅದು ಅತಿರೇಕಕ್ಕೆ ಹೋಗಿದ್ದು ಹೊಸ ವರ್ಷದ ಪಾರ್ಟಿ ಆದ್ಮೇಲೆ. ಮತ್ತೇರಿಸಿಕೊಂಡು ನಿಂತಿದ್ದ ಹುಡುಗರ ಕಣ್ಣಿಗೆ ಆಟೋದಲ್ಲಿ ಕೂತಿದ್ದ ಈ ಹುಡುಗಿ ಕಾಣಿಸ್ಬಿಟ್ಲು. ಅಷ್ಟೇ, ಗದರಪ್ಪ ಸರ್ಕಲ್ನಿಂದ ಆ ಆಟೋವನ್ನ ಹುಡುಗರ ಗುಂಪು ಸುಮಾರು 1.5 ಕಿಲೋಮೀಟರ್ನಷ್ಟು ಹಿಂಬಾಲಿಸಿ ಬಂದಿತ್ತು. ಹಾಗೆ ಬಂದ ಹುಡುಗರ ಪೈಕಿ ಮೊದಲೇ ಅವಳ ಬಗ್ಗೆ ಹುಚ್ಚನಾಗಿದ್ದ ಅಯ್ಯಪ್ಪ ಬೈಕ್ ತಗೊಂಡು ಸೀದಾ ಆಕೆಯ ಹತ್ರ ಹೋದ. ಮಾಡಬಾರದನ್ನ ಮಾಡಿದ. ಉಳಿದವರ್ಯಾರೂ ಅದನ್ನ ವಿರೋಧಿಸಿಲ್ಲ ಅನ್ನೋದು ದುರಂತ. ಆದ್ರೆ ಆ CCTV ದೃಶ್ಯ ಮಾಧ್ಯಮದಲ್ಲಿ ಬಿತ್ತರವಾಗ್ತಾ ಇದ್ದ ಹಾಗೆ ಆರೋಪಿಗಳ ಮೈಯೊಳಗಿದ್ದ ಕಾಮರಸ ಮತ್ತೆ ಹೋಯ್ತು. ಸಿಕ್ಕಿಬಿದ್ರೆ ಗ್ಯಾರಂಟಿ ಗಲ್ಲು ಅಂತ ಹೇಳಿದವರು ಮಾಡಿದ್ದೇನು ಗೊತ್ತಾ?